ಕಾರ್ತಿಕೇಯ ಸುಕ್ಷೇತ್ರದ ಸುಗ್ರಾಮದ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೀವಿ. ಈ ಮಠದ ಪರಂಪರೆ ಬಹು ಪ್ರಾಚೀನವಾದಂಥ ಪರಂಪರೆ. ಈ ಮಠದ ಮೂಲ ಕರ್ತೃವಾದಂತಹ ರಾಚೋಟೇಶ್ವರ ಮಹಾಸ್ವಾಮಿಗಳು ಆ ಮಠದ ಪರಂಪರೆ ಯಾರು ಬಿದ್ದವರನ್ನು ಎತ್ತುವುದು ಮುತ್ತ ಉತ್ತಮ ಮಾನವ ಧರ್ಮ ಅನ್ನುವಂತಹ ಏಕೈಕ ಮಾರ್ಗದೊಳಗೆ ಮಂಗಳಂ.
ಕಿರಣಿಗೆಯ ಮಠ ಅನ್ನತಕ್ಕಂಥದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿರತಕ್ಕಂಥ ಮಠ. ಮೊದಲಿನ ಕರಿಬಸವ ಶಿವಾಚಾರ್ಯರು ಸಾಹಿತಿಗಳು ಎಷ್ಟೋ ಪುರಾಣಗಳನ್ನು ಬರೆದಿದ್ದಾರೆ, ಅಷ್ಟೇ ಅಲ್ಲದೆ ಏನಿದೆ ಅವರು ಎಷ್ಟೋ ಪದ್ಯಗಳನ್ನು ಬರೆದಿದ್ದಾರೆ. ಆಯುರ್ವೇದದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವರು, ಜ್ಯೋತಿಷ್ಯದಲ್ಲಿಯೂ ಪ್ರಸಿದ್ಧರಾಗಿರ್ತಕ್ಕಂಥವರು. ಹೀಗಾಗಿ ಆ ಯಾವ ಗುರುಗಳಿಗೆ ಸಕಲ ಜನಗಳು ಏನಿದೆ ಒಳ್ಳೆಯ ವಿಶ್ವಾಸವನ್ನಿಟ್ಟು ನಂಬಿಕೆಯನ್ನಿಟ್ಟು ಅವರಲ್ಲಿ ಬರ್ತಾಯಿದ್ರು ಹೋಗ್ತಾಯಿದ್ರು. ಅದೇ ರೀತಿಯಾಗಿ ಈ ಯಾವ ಕರಿಬಸವ ಶಿವಾಚಾರ್ಯರು 7 ವರ್ಷ ಆಯಿತು ಲಿಂಗೈಕ್ಯರಾಗಿ, ಅವರ ಪದ್ಧತಿಯನ್ನು ಅನುಸರಿಸಿಕೊಂಡು ಈಗಿನ ಚಂದ್ರಗುಂಡ ಶಿವಾಚಾರ್ಯರು ಸಹಿತ ನಯವಿನಯದಿಂದ ಎಲ್ಲ ಭಕ್ತರಿಗೆ ಸರಿ ಸಮಾನವಾಗಿ ನೋಡುತ್ತಾ, ಅಹಂಕಾರವಿಲ್ಲದೆ ಯಾವ ಒಂದು ತಾರತಮ್ಯ ಇಲ್ಲದೆ ಎಲ್ಲರನ್ನ ನನ್ನವರೇನು ಅಂತಕ್ಕಂಥ ಭಾವನೆಯಿಂದ ಎಲ್ಲರನ್ನು ಕೂಡಿಕೊಂಡು ಏನಿದೆ ಎಲ್ಲರಿಗೂ ಸಹಕಾರವನ್ನು ನೀಡಿ ಎಲ್ಲ ಬಂಧುಗಳಿಗೆ ಏನಿದೆ ತಮ್ಮದೇ ಆಗಿರತಕ್ಕಂತಹ ಯಾವ ವೀರಶೈವ ಧರ್ಮದ ರೀತಿ ನೀತಿಗಳನ್ನು ಬೋಧಿಸುತ್ತಾ ಕಾಲವನ್ನು ಕಳೀತಾ ಬಂದಿದ್ದಾರೆ. ಇವತ್ತಿನ ದಿವಸ ಅವರ 7ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೆಲ್ಲರೂ ಕೂಡಿದ್ದಾಗಿದೆ. ಆ ಯಾವ ಪರಮಾತ್ಮನು ಆ ಯಾವ ಕರಿಬಸವ ಶಿವಾಚಾರ್ಯರು ಎಲ್ಲರಿಗೂ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಿವಭೂಯತ್.
Thank you.
ಯುತ್ತು ಪುತ್ರನ ಗಂಡ ಕರೆಯಲ್ಪಡುವ ಕೃಪಾ ದೇವರ ಗಂಡ Yeah.
ಸಂಗಮ ಭಕ್ತಿ ಪುಷ್ಪ ಗುರುದೇವನ ಪಾದ ಕಮಲ ತರ್ಪಣ ಸುತ್ತನಾಡಿನಿಂದ ಬರುವ ಸರ್ವ ಧರ್ಮ ಸಂಗಮ ಭಕ್ತಿ ಪುಷ್ಪ ಗುರುದೇವನ ಪಾದ ಕಮಲ ತರ್ಪಣ ಭಕ್ತಿ ಭಾವ ತುಂಬಿದ ಮನ ಗುರುವಿಗೆ ಸಮರ್ಪಣ ಜಾತೈ ಮಾ ಜಾತೈ ಘನ ಜಾತೈ ಗ್ರಾಮಕ್ಕೆ ಒಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ತಂದುಕೊಟ್ಟ ಕೀರ್ತಿ ಶ್ರೀಮಠಕ್ಕೆ ಸಲ್ತಾ ಇದೆ. ಶತಾಯುಷಿಗಳಾಗಿ ಏಳು ವರ್ಷಗಳ ಹಿಂದೆ ಲಿಂಗೈಕ್ಯರಾದ ಪರಮ ಪೂಜ್ಯ ಕರಿಬಸವೇಶ್ವರ ಶಿವಾಚಾರ್ಯರು, ಆಯುರ್ವೇದದ ಪಂಡಿತರು ಹಾಗೂ ತ್ರಿಕಾಲಲಿಂಗ ಪೂಜಾನಿಷ್ಠರು, ತಪಸ್ವಿಗಳು, ನಾಡಿನ ಖ್ಯಾತ ಪ್ರವಚನ ಪಟುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಈ ಪವಿತ್ರವಾದ ರಥೋತ್ಸವ ದಿನ ಸೇವಿರುವ ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಗಂಟಲೇ ಜನರೇ ಸಾಕ್ಷಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ, ಅಭಿಮಾನ ಅನ್ನಿಸ್ತಾ ಇದೆ. ಇಂದು ಆ ಪರಂಪರೆಯನ್ನು ಮುನ್ನಡೆಸಿಕೊಂಡು ನಮ್ಮ ಪರಮ ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯ ಯತಿವರಣ್ಯರು ಅತ್ಯಂತ ಸದುವಿನಯದ ಸಾಕಾರ ಮೂರ್ತಿಗಳಾಗಿ ಅವರ ಮಾತು ಕಡಿಮೆ ಕೆಲಸ ಜಾಸ್ತಿ, ಯಾವಾಗಲೂ ಕೂಡ ಅವರು ಹೆಚ್ಚಿಗೆ ಮಾತನಾಡಿದವರಲ್ಲ. ಅದನ್ನು ಮಾಡಿ ತೋರಿಸಿದಂತಹ ಪರಮ ಪೂಜ್ಯರು ನಮ್ಮ ಚಂದ್ರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಪರಮ ಪೂಜ್ಯರು ಈಗಾಗಲೇ ಸಾಮಾಜಿಕ ತಮ್ಮ ಗುರುಗಳು ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಕರಿಬಸವೇಶ್ವರ ಶಿವಾಚಾರ್ಯರು ಏನು ಹಾಕಿಕೊಂಡಿರ್ತಕ್ಕಂತಹ ಪರಂಪರೆ, ಅದು ಗೋಪೂಜೆ ಆಗಿರಬಹುದು, ಕಲ್ಪಭಸ್ಮ ನಿರ್ಮಾಣ ಆಗಿರಬಹುದು, ಯಜ್ಞಯಾಗಾದಿಗಳಾಗಿರಬಹುದು, ಹಿರಿಯರನ್ನು ಸತ್ಕರಿಸುವುದಾಗಿರಬಹುದು, ಸಾಧಕರನ್ನು ಗೌರವಿಸುವುದಾಗಿರಬಹುದು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೇರಣೆ ನೀಡುವಂತಹ ವಿಚಾರಗಳನ್ನು, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ದೃಷ್ಟಿಕೋನವನ್ನಿಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಅನುಚಾನವಾಗಿ ತಪ್ಪದೆ ನಡೆಸಿಕೊಂಡು ಬಂದಿರ್ತಾ ಇದ್ದಾರೆ. ಇನ್ನೊಂದು ಪರಮ ಪೂಜ್ಯರ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಮಠದಿಂದ ವೈದಿಕ ವಿದ್ಯಾರ್ಥಿ ವೃಂದವೇ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶ್ರೀಮಠದಿಂದ ಇದ್ದು ಈ ಶ್ರೀಮಠದಲ್ಲಿ ಇದ್ದುಕೊಂಡು ವಿಶೇಷವಾದ ಅನುಭವವನ್ನು ಪಡೆದು ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾಡಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು
ಪೂಜೆ ಆಗಿರಬಹುದು, ಪುನಸ್ಕಾರ, ಜಾತ್ರಾ ಮಹೋತ್ಸವ, ಯಾವುದೇ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮಗಳಾಗಿರಬಹುದು, ಊರಿನ ಕಾರ್ಯಕ್ರಮಗಳಾಗಿರಬಹುದು, ಸಾಂಗೋಪಾಂಗವಾಗಿ ನಡೆಸಿಕೊಂಡು ಬಂದಿರುವಂಥದ್ದನ್ನು ನಾವುಗಳೆಲ್ಲ ಕಾಣ್ತಾ ಇದ್ದೀವಿ. ಇವರೆಲ್ಲರಿಗೂ ಪ್ರೇರಣಾ ಶಕ್ತಿಯಪ್ಪ ಅಂತಂದರೆ ಸದ್ಯ ಚಂದ್ರಗುಂಡ ಶಿವಾಚಾರ್ಯರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ, ಅಭಿಮಾನ ಅನ್ನಿಸ್ತಾ ಇದೆ. ಇಂಥಪ್ಪಗಳ ಈ ಗುರು ಶಿಷ್ಯರ ಅವಿನಾಭಾವ ಸಂಬಂಧದ ಈ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿ ನಾವೆಲ್ಲ ಪಾಲ್ಗೊಂಡಿರುವುದೇ ವಿಶೇಷ. ಮತ್ತಷ್ಟೇ ಅಲ್ಲ, ಲಕ್ಷ ಲಕ್ಷ ಗಂಟಲೆ ಜನರನ್ನು ಪ್ರೀತಿಯಿಂದ ಆಧಾರದಿಂದ ಸತ್ಕಾರದಿಂದ ಕಾಣುವಂತಹ ಆತ್ಮೀಯ ಪರಂ ಪೂಜ್ಯರು ನಮ್ಮ ಚಂದ್ರಗುಂಡ ಶಿವಾಚಾರ್ಯರು ಅಂತ ಹೇಳಿ Yeah.
ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ. ಪ್ರಾತಸ್ಮರಣೆಯಲ್ಲಿ ಸದ್ಗುರು ಕರಿಬಸವೇಶ್ವರ ಶಿವಾಚಾರ್ಯರ ಕರ್ತುಗದುವಿಗೆ ಹಣೆಮಣಿಯುತ್ತ ಶಾಂತ ಸ್ವರೂಪಿಗಳು, ಮಾತೃದಯ ಸಂಪನ್ನರು, ನಾಡು ಕಂಡ ವಿಶ್ವಚೇತನರಾದ ಆರಾಧ್ಯ ಗುರುವರ್ಯರಾದ ಪರಮ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರ ಪಾದಾರ ಬಿಂದಗಳಿಗೆ ಹತಮಸ್ತಕನಾಗಿ ಶ್ರೀ ಕರಿಬಸವೇಶ್ವರ ಶಿವಾಚಾರ್ಯರ 7ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲಾ ಹರ ಗುರುಮೂರ್ತಿಗಳ ಚರಣಗಳಿಗೆ ನಮಸ್ಕರಿಸುತ್ತ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲಾ ಶರಣು ತಾಯಂದರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜಗುತ್ತಿರುವಂತಹ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಮಣಿಪುರ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, ಶಿವಲಿಂಗೇಶ್ವರ ಮಠ ಹಿರಿಯ ನಾಗಂ ಶ್ರೀಗಳ ಚರಣಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಶ್ರೀ ಷಟಸ್ಥಳ ಬ್ರಹ್ಮಿ ಗುರುಲಿಂಗ್ ಶಿವಾಚಾರ್ಯರು ಚಿಟುಕುಪ್ಪ ಶ್ರೀಗಳವರ ಚರಣಗಳಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಷಟಸ್ಥಳ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಶ್ರೀ ಷಟಸ್ಥಳ ಬ್ರಹ್ಮಿ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಟೆಂಗಳಿ ಮಂಗಳಗಿ ಶ್ರೀಗಳಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಶ್ರೀ ಷಟಸ್ಥಳ ಬ್ರಹ್ಮಿ ಸಿದ್ಧರೇಣುಕ ಶಿವಾಚಾರ್ಯರು ವೆಂಕಟಬೇನೂರು ಶ್ರೀಗಳವರ ಚರಣಗಳಿಗೂ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಶ್ರೀ ಷಟಸ್ಥಳ ಬ್ರಹ್ಮಿ ಬಸವಲಿಂಗ ಶಿವಾಚಾರ್ಯರು ಕೋಡ್ಲಿ ಶ್ರೀಗಳ ಚರಣಗಳಿಗೂ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ತೊಣಸನಹಳ್ಳಿಯ ಶ್ರೀ ತೊಣಸನಹಳ್ಳಿ ಶ್ರೀಗಳವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಎಕೆ ರಾಮೇಶ್ವರ್ ಹಿರಿಯ ಕವಿಗಳು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ಮಾಲಿಪಾಟೀಲ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರಿಗೂ ತಮ್ಮ ಜಾನಪದ ಸಂಗೀತವನ್ನ ರಸಮಂಜರಿಯನ್ನು ಒಳಪಡಿಸಲು ಆಗಮಿಸಿರುವ ಶ್ರೀ ಗುರುರಾಜ್ ಹೊಸಕೋಟೆ ಸರ್ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಗಂಗಾಧರ್ ಬಡಿಗೇರ್ ಸರ್ವಜ್ಞ ಕಾಲೇಜಿನ ಪ್ರಾಂಶುಪಾಲರು ಇವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ
ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಒಂದು ಕಾರ್ಯಕ್ರಮವನ್ನ ವೇದ ಘೋಷದ ಮೂಲಕ ಪ್ರಾರಂಭಿಸೋಣ. ವೇದ ಘೋಷವನ್ನ ಶ್ರೀ ಕರಿಬಸವೇಶ್ವರ ವೇದ ಮತ್ತು ಸಂಸ್ಕೃತ ಪಾಠಶಾಲೆಯ ಸಾಧಕ ಬಳಗದವರು ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸರ್ಜೇ ರೋಗಿಣಾಂ ನಿಲಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿಣೇ ಶ್ರೀ ಕರಿಬಸವ ಶಿವಾಚಾರ್ಯ ಶಿವಾಯ ಗುರವೇ ನಮಃ. ಧನ್ಯವಾದಗಳು. ಕೋಟಿ ಭಕ್ತ ಬಳಗಕ್ಕೆ ಒಪ್ಪುವಂತ ಶ್ರೀ ಗುರು ನಡೆದಾಡುವ ಮಹಾದೇವರು, ನಡೆದಾಡುವ ಮಹಾದೇವರು ಚಂದ್ರಕೋಟ ಶಿವಾಚಾರ್ಯರು, ನಡೆದಾಡುವ ಮಹಾದೇವರು ಚಂದ್ರಕೋಟ ಶಿವಾಚಾರ್ಯರು. ಪನ್ನಕಿರಣಗಿ ಮಠದ ಚಿನ್ನ ಕಲಶವಾದರು, ಪನ್ನಕಿರಣಗಿ ಮಠದ ಚಿನ್ನ ಕಲಶವಾದರು, ಕೋಟಿ ಭಕ್ತ ಬಳಗಕ್ಕೆ ಒಪ್ಪುವಂತ ಶ್ರೀ ಗುರು, ಕೋಟಿ ಭಕ್ತ ಬಳಗಕ್ಕೆ ಒಪ್ಪುವಂತ ಶ್ರೀ ಗುರು, ನಡೆದಾಡುವ ಮಹಾದೇವರು ಚಂದ್ರಗುಂಡ ಶಿವಾಚಾರ್ಯರು, ನಡೆದಾಡುವ ಮಹಾದೇವರು ಚಂದ್ರಕೋಟ ಶಿವಾಚಾರ್ಯರು. ಕರುಣಾಮೂರ್ತಿಯಾಗಿ ಸರ್ವರ ಕರುಣಾಮೂರ್ತಿಯಾಗಿ ಸರ್ವರ ಮಹಾದೇವರು, ಕರ್ಮ ಕಳೆಯುವ ಮಹಾದೇವರು, ನಡೆದಾಡುವ ಮಹಾದೇವರು ಚಂದ್ರಕೋಟ ಶಿವಾಚಾರ್ಯರು, ನಡೆದಾಡುವ ಮಹಾದೇವರು ಚಂದ್ರಕೋಟ ಶಿವಾಚಾರ್ಯರು. ಅನ್ನದಾಸೋಹಿಯಾಗಿ ಶ್ರೀ ಗುರು ಜ್ಞಾನದಾಸೋಹಿಯಾಗಿ ಅಕ್ಷರದಾಸೋಹಿಯಾಗಿ. ಅದೇ ರೀತಿಯಾಗಿ ಶ್ರೀ ಷಟಸ್ಥಳ ಭ್ರಮಿ ಗುರುಲಿಂಗ್ ಶಿವಾಚಾರ್ಯರು ಚುಟುಕುಪ್ಪ ಶ್ರೀಗಳವರು ಕೂಡ ಅದೇ ರೀತಿಯಾಗಿ ಶ್ರೀ ಷಟಸ್ಥಳ ಭ್ರಮಿ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂತಹ ನಮ್ಮ
ಹಿರಿಯ ಕವಿಗಳಾದ ಶ್ರೀ ಎ ಕೆ ರಾಮೇಶ್ವರ್ ಸರ್ ಅವರಿಗೂ ಕೂಡ ಪರಮ ಪೂಜ್ಯ ಪಾಟೀಲ್ ಸರ್ ಅವರಿಗೂ ಕೂಡ ಪರಮ ಪೂಜ್ಯರು ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ವಿನಂತಿ ಸರ್ ಅವರಿಗೂ ಕೂಡ ಪರಮ ಪೂಜ್ಯರು ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ವಿನಂತಿಸುತ್ತೇನೆ. ಖ್ಯಾತ ಸಂಗೀತ ಶಿಕ್ಷಕರಾದ ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ನೆಲೋಗಿ ಬೆಂಗಳೂರು, ಶ್ರೀಮಠದ ಸದ್ಭಕ್ತರಾದ ಶ್ರೀ ಅಶೋಕ್ ಶಿರ್ವಾಳ, ವಿಶ್ವನಾಥ್ ಎನ್ ಪಾಟೀಲ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಪೂಜರಿಂದ ಶ್ರೀರಕ್ಷೆ ಪಡೆಯಬೇಕೆಂದು ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಂಗಣ್ಣ ಬಿ ಕಾಬಾ, ತಾಯಿ ತಂದೆಗಳು ನನ್ನ ಮಗ ಶಾಣೆ ಆಗಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗ ಎಲ್ಲರ ಮಧ್ಯದಲ್ಲಿ ಒಳ್ಳೆಯ ಚಂದಾಗಿ ಕಾಣಬೇಕು ಅಂತೇಳಿ ಬಯಸಿದಂಥ ತಾಯಿ ತಂದೆನ ಎಲ್ಲಿ ಕಳಿಸ್ತಾರ ಅಂತಂದ್ರೆ ವೃದ್ಧಾಶ್ರಮ ಕಳಿಸ್ತಾರೆ. ಯಾರು ಕಳಿಸೋರು? ಈ ಕಲ್ತವರೇ. ನನಗನ್ನಿಸ್ತದ ಕಲ್ತವ್ರು ಏನಿದಾರಲ್ಲ, ಮೊದಲು ನಾವೆಲ್ಲ ಕಲ್ತು ಭಾಳ ಶಾಣ್ಯರ ಆಗಬೇಕು ಅಂಥೇಳಿ ಒಳ್ಳೆ ಗುರಿ ಇಟ್ಟುಕೊಂಡು ಬಂದಿರ್ತೇವೆ. ಆದ್ರೆ ಕಲ್ತು ಶಾಣ್ಯರಾಗಿ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಬಂದ್ರೆ ಅಂತಂದ್ರೆ ಅವ್ರಿಗೆ ಕೆಟ್ಟೇ ಬಿಡ್ತಾರೆ. ಅವ್ರಿಗೆ ಸಮಾಜದ ಚಿಂತನೆ ಇಲ್ಲ, ತಾಯಿ ತಂದೆ ಚಿಂತನೆ ಇಲ್ಲ, ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ. ಆಮೇಲೆ ಎಲ್ಲ ಕಡೆ ಲಂಚ ವಂಚನೆ. ಏ ತಮ್ಮ, ಯಾಕೆ ಅಡ್ಡಾಡ್ತೀವೋ, ಈಗ ಪಾಕೆಟ್ ಹಾಕಿ ಕೊಟ್ಟು ಬಿಡು, ಮನೆಗೆ ಬಂದು ಬಿಡ್ತಂದಿನಿ ಆರ್ಡರ್ ಹತ್ತಿರ ನೋಡ್ರಿ. ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದ್ರೆ ಲಂಚ್ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಬೇಕಾದಷ್ಟು ಕೈ ಮುಗಿರಿ. ಏ ಅಜ್ಜ, ಯಾಕೆ ಕೈ ಮುಗಿದು ಕುಕ್ತಿ, ಒಂದು 100 ರೂಪಾಯಿ ಪಾಕೆಟ್ ಹಾಕಿ ಕೊಟ್ಟು ಹೋಗ್ಬಿಡು, ಅದೇ ಕೆಲಸ ಕಲ್ತಾರೆ. ಎಷ್ಟು ಸರಳ ರೀ. ಇಂಥ ಇವತ್ತಿನ ಈ ಸಮಾಜವನ್ನು ನೋಡಿದಾಗ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಕ್ಕೆ ಅರಿವಿನ ಮಾರಿ ತಂದೆ, ಅರಿವಿನ ಮಾರಿ ತಂದೆ ಅಂತ ಒಬ್ಬ ಶರಣರಿದ್ದರು. ಎಷ್ಟು 1000 ವರ್ಷಗಳ ಹಿಂದೆ ಅರಿವಿನ ಮಾರಿ ಅಂತೇಳಿ ಒಬ್ಬ ಶರಣರಿದ್ದರು. ಆ ಶರಣರು ಇವತ್ತು ಏನು ನಡೆದದಲ್ಲ ಅದನ್ನು ಏನು ತ್ರಿಕಾಜ್ಞಾನಿಗಳು ಎಂಥವರು ಏನು ಅಂತ ಶರಣ ಒಂದು ವಚನ ಬರೀತಾನೆ. ಏನು ಅಂತಂದ್ರೆ, ನನ್ನ ಹೆಂಡತಿ ಹಾಲು ಕಾಸುತ್ತ ಒಲೆಯ ಮುಂದೆ ಕೂತಿದ್ದಳು. ಹಾಲು ಒಲೆಯ ಮೇಲೆ ಇಟ್ಟ ಗಡಿಗೆಯಲ್ಲಿ ಕಸ ಕಸನೆ ಕುದಿಯುತ್ತಿತ್ತು. ಅದೇ ಸಮಯಕ್ಕೆ ಸರ್ರನೆ ಹಾವು ಬಿದ್ದು ಹಾಲಿನ ಪಾತ್ರೆಯಲ್ಲಿ ಬಿದ್ದಿತು. ಹಾಲೆಲ್ಲ ವಿಷವಾಯಿತು. ರಕ್ಷಣೆ ಧರ್ಮ ಪರ ಬ್ರಹ್ಮಾನ್ ತಸ್ಮೈ ಸಂದ ಸಂಯುಕ್ತಾನ್ ನಿತ್ಯಂ ಧ್ಯಾಯಂತಿ ಯೋಗಿನಾನ್ ಕಾಮದಾಂ ಮೋಕ್ಷದಂ ಚೈವ ಆತ್ಮಬುದ್ಧೇ ಪ್ರಕಾಶಾಯ ದೀಪಜ್ಯೋತಿರ್ ನಮಸ್ತುತೇ. ದೀಪಜ್ಯೋತಿ ಪರಬ್ರಹ್ಮ ತ್ರಂಬಕೇ ದೇವೇ ನಾರಾಯಣೇ ನಮೋಸೇಂದ್ರಹಾರಂ ಸದಾ ವಸಂತಾಂ ಹೃದಯರವಿಂದೇ ಭವಂ ಭವಾನೀ ಸಹಿತಂ ನಮೇಂದ್ರಹಾರಂ ಭುಜಗೇಂದ್ರಹಾರಂ ಭುಜಗೇಂದ್ರ ಮಹಾದೇವ ಶ್ರೀಮಜ್ಜಗದ್ಗುರ ಪಂಚಾಚಾರ್ಯ ಮಹಾರಾಜ ಗೇ ಜಯ ಸದ್ಗುರು ರಾಚೋಟೇಶ್ವರ ಮಹಾರಾಜ ಗೇ ಜಯ ಷಟಸ್ಥಲ ಬ್ರಹ್ಮೇಗರಿ ಬಸವ ಶಿವಾಚಾರ್ಯ ಮಹಾರಾಜ ಗೇ ಜಯ ಷಟಸ್ಥಲ ಬ್ರಹ್ಮೇ ಚಂದ್ರಗುಂಡ ಶಿವಾಚಾರ್ಯ ಮಹಾರಾಜ ಗೇ ಜಯ ಮಹಾತ್ಮ ರಾಚೋಟೇಶ್ವರ ಮಹಾರಾಜ ಗೇ ಜಯ ಅಣವೀರ ಭದ್ರೇಶ ಶ್ರೀಮಜ್ಜಗದುರು ಪಂಚಾಚಾರ್ಯ ಮಹಾರಾಜ ಶಿವ ಸಾಂಬಲೇ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ.
ಶ್ರೀ ಮಧ್ಯಗುರು ವಂಜಾಚಾರ್ಯ ಮಹಾರಾಜ ಕೇ ಜಯ ಷಟಸ್ಥಲ ಬ್ರಹ್ಮಚಂದ್ರ ಗುಂಡ ಶಿವಾಚಾರ್ಯ ಮಹಾರಾಜ ಕೇ ಜಯ ಇತಿವಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಾಂ ಶಿವಂ ಭವತಾಪಹರಂ ನಿತ್ಯಂ ಚಿನ್ಮಯಂ ವೀರತಾಪಸಂ ಶ್ರೀ ಕರಿಬಸವ ಶಿವಾಚಾರ್ಯಂ ನಮಾಮಿ ಹೊನ್ನಕಿರಣಗೇಶ್ವರಂ. ಪ್ರಾತಃಸ್ಮರಣೀಯರಾಗಿರುವಂಥ ರಾಚೋಟೇಶ್ವರರನ್ನು, ಲಿಂಗೈಕ್ಯ ಕರಿಬಸವ ಶಿವಾಚಾರ್ಯರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಪರಮಪೂಜ್ಯ ಶತಾಯುಷಿ ಲಿಂಗೈಕ್ಯ ಕರಿಬಸವೇಶ್ವರ ಶಿವಾಚಾರ್ಯರ 7ನೇ ಜಾತ್ರಾ ಮಹೋತ್ಸವ ಪರಮಪೂಜ್ಯರು ಈ ನಾಡಿನೊಳಗೆ ವಿಶೇಷವಾದಂಥ ತ್ರಿಕಾಲ ಪೂಜಾನುಷ್ಠರು, ತಪೋನಿಧಿಗಳು, ಆಯುರ್ವೇದ ಪಂಡಿತರು, ವಿಶೇಷವಾಗಿ ಅವರು ಈ ನಾಡಿಗೆ ಕಲ್ಪಭಸ್ಮದ ಪರಿಚಯವನ್ನು ಗೋವಿನ ಸಗಣಿಯಿಂದ ಗೋಮಯವನ್ನು ತೆಗೆದು ಶಾಸ್ತ್ರೋಕ್ತವಾಗಿ ಒಂದು ವಿಶೇಷವಾದಂಥ ಒಂದು ಕಲ್ಪಭಸ್ಮ ಅನ್ನುವಂಥ ಒಂದು ಆಚರಣೆಯನ್ನು, ಅದರಿಂದ ಅನೇಕ ರೋಗ ನಿವಾರಣೆ, ತ್ರಾಪತ್ರಯಹರಣ, ಬಂಜತನ ನಿವಾರಣೆ, ಅನೇಕ ದುಃಖಗಳನ್ನು ಕಳೆಯುವಂಥ, ಎಲ್ಲರಿಗೂ ಆನಂದ ಕೊಡುವಂಥ ಒಂದು ವಿಶಿಷ್ಟವಾದಂಥ ಕಲ್ಪಭಸ್ಮ ಅನ್ನುವಂಥ ಪ್ರಕ್ರಿಯೆಯನ್ನು ಪರಮಪೂಜ್ಯರು ಪ್ರಾರಂಭಿಸಿದರು. ಅದರಿಂದ ಅನೇಕ ಜನರ ಒಂದು ಕಲ್ಯಾಣವನ್ನು, ಅಭ್ಯುದಯವನ್ನು, ದಾರಿದ್ರ್ಯವನ್ನು ಎಲ್ಲನೂ ಕಳ್ಕೊತ ಬಂದು ಕಳೀತಾ ಇದ್ದರು. ಅಂಥ ವಿಶಿಷ್ಟ ಗುಣವುಳ್ಳಂಥ ಪರಮಪೂಜ್ಯ ಲಿಂಗೈಕ್ಯ ಕರಿಬಸವ ಶಿಷ್ಯರು ಶಿವಾಚಾರ್ಯರು 2016ನೇ ಇಸ್ವಿ ಮಾಘ ಶುದ್ಧ ವಸಂತ ಪಂಚಮಿಯಂದು ಅವರು ಈ ಭೂಮಿಯನ್ನು ದೇಹ ತ್ಯಾಗವನ್ನು ಮಾಡಿ ಇವತ್ತು ಅವರು 7ನೇ ವರ್ಷ, ಇದು 8ನೇ ವರ್ಷದೊಳಗೆ ಪಾದಾರ್ಪಣೆ ಮಾಡ್ತಾ ಇದೆ. ಪರಮಪೂಜ್ಯರು ಲಿಂಗೈಕ್ಯರಾಗಿ ಅವರ ಒಂದು ಜಾತ್ರೋತ್ಸವ ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು, ವಿಶೇಷವಾದಂಥ ಸಾಹಿತಿಗಳೂ ಆಗಿದ್ದರು, ಅನೇಕ ಪುರಾಣ ಪ್ರವಚನ ರಚನೆ ಮಾಡಿದರು, ಅದೇ ರೀತಿ ಒಳಗೆ ಅನೇಕ ಒಂದು ಭಕ್ತಿಗೀತೆಗಳನ್ನು ಅವರು ರಚನೆ ಮಾಡಿ ಈ ನಾಡಿಗೆ ಕನ್ನಡ ಸಾಹಿತ್ಯ ಸೇವೆ ಜೊತೆ ಜೊತೆಗೆ ಈ ಭಕ್ತ ಸಮೂಹಕ್ಕೆ ಶ್ರೀಮಠದ ಪರವಾಗಿ ಅವರು ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಪರಮಪೂಜ್ಯರನ್ನು ಬಹಳ ಅದ್ಧೂರಿಯಿಂದ ಸಮಸ್ತ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ದೈವ ಅವರನ್ನು ಜಾತ್ರೋತ್ಸವ ನಿಮಿತ್ತವಾಗಿ ಸ್ಮರಿಸುವಂಥ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಹಿರಿಯ ಅನೇಕ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಇದರ ನಿಮಿತ್ತವಾಗಿ ಈಗಾಗಲೇ ರಾಜಕೀಯ ನಾಯಕರು ಈಗಾಗಲೇ ಬಂದು ಹೋಗ್ತಾ ಇದ್ದಾರೆ. ಅದೇ ರೀತಿ ಒಳಗೆ ನಡೀತಾ ಇರುವಂಥ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಹತ್ವಪೂರ್ಣವಾಗಿ ಅವರ ವ್ಯಕ್ತಿತ್ವವನ್ನು, ಅವರಲ್ಲಿ ತಾವು ಸಮಾಜದ ಕಳಕಳಿಯನ್ನು ಕಂಡು ಇವತ್ತು ಅವರು ನಮ್ಮ ಭೌತಿಕ ಶರೀರ ಕಾಣದೇ ಇದ್ದರೂ ಸಹಿತ ಅವರ ಅಧ್ಯಾತ್ಮ ಶಕ್ತಿಯಿಂದ ನಮ್ಮೆಲ್ಲರನ್ನ ಆಶೀರ್ವದಿಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ. ಅದಕ್ಕಾಗಿ ಇಷ್ಟೆಲ್ಲ ಜನ ಬಂದು ಅವರ ದರ್ಶನ, ಒಂದು ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳೋದನ್ನು ನೋಡಿದರೆ ಭಾಳ ಸಂತೋಷ ಅನ್ನಿಸ್ತದೆ. ಆ ಗುರುಗಳು ಎಷ್ಟೊಂದು ಜನಾನುರಾಗಿ ಆಗಿದ್ದರು ಅನ್ನೋದಕ್ಕೆ ಈ ಜಾತ್ರೆಗಳೇ ಸಾಕ್ಷಿಯಾಗಿರುವಂಥದ್ದು ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಗುರುದಿನ್ನ ತಂದೆಯುಡನೆ ಜಗಳಕ್ಕಾಗಿ ಮೇಲ್ಜನ್ಮ ಪಡೆದು ಗಜ ಮುಖವ ಬಂದಿದೆ. ಗುರುದಿನ್ನ ತಂದೆಯುಡನೆ ಜಗಳಕ್ಕಾಗಿ ಮೇಲ್ಜನ್ಮ ಪಡೆದು ಗಜ ಮುಖವ ಬಂದಿದೆ.